ಜಿಲ್ಲಾಸ್ಪತ್ರೆಯ ನೇಮಕಾತಿ ಹಗರಣದ ಬಗ್ಗೆ ಜನರು ಜಾಗೃತಿ ವಹಿಸಿ ಎಂದ ಡಾಕ್ಟರ್ ಅಸ್ಗರ್ ಬೇಗ್. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ನೇರ ಸಂದರ್ಶನ ನೇಮಕಾತಿಯ ಬಗ್ಗೆ ನಡೆಯುತ್ತಿರುವ ಹಗರಣದ ಬಗ್ಗೆ ವರದಿಗಾರರಿಗೆ ಸ್ಪಷ್ಟನೆ ನೀಡಿದ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳು ರಜೆ ಇರುವ ಕಾರಣ ಇನ್ಚಾರ್ಜ್ ಇರುವ ಡಾಕ್ಟರ್ ಅಸ್ಗರ್ ಬೇಗ್ ಅಧಿಕಾರಿಗಳು ನಮ್ಮ ವರದಿಗಾರರೊಂದಿಗೆ ಮಾತನಾಡಿದರು. ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಸರ್ಕಾರ ಕಾಂಟ್ರಾಕ್ಟ್ ಬೇಸ್ನಲ್ಲಿ ತುಂಬಿಕೊಳ್ಳುವ ಕೆಲಸ ಮಾತ್ರ ಮಾಡ್ತಾ ಇದೆ. ಅದರಿಂದ ಯಾರು ಹಣ ಕೊಟ್ಟು ಬರುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಬಹುದು. ಯಾರೇ ಕೆಲಸ ಮಾಡಿಸಿಕೊಡುತ್ತೇವೆ ಎಂಬ ಯಾವ ಭರವಸೆಯನ್ನು ನಂಬಬೇಡಿ. ಯಾವುದೇ ರೀತಿ ವಂಚನೆಗೆ ಒಳಗಾಗಬೇಡಿ ಅಂತ ವೈದ್ಯಾಧಿಕಾರಿಗಳು ತಿಳಿಸಿದರು. ವರದಿ ಹೇಮಂತ್ ಕುಮಾರ್ ಎಂ, ತುಮಕೂರು ತಾಲೂಕು. ವರದಿಗಾರರು ಜೈ ಭೀಮ್ ನ್ಯೂಸ್. ಡಾಕ್ಟರ್ ಅಸ್ಗರ್ ಬೇಗ್, ಸೀನಿಯರ್ ಸ್ಪೆಷಲಿಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಮಕೂರು. ನಾನು ಮೇಡಮ್ ರಜಾ ಇದ್ದಾರೆ ಇವತ್ತು, ಅದಕ್ಕೋಸ್ಕರ ನೀವು ಮಾಹಿತಿ ಕೇಳಿದಿರ. ಮೇಲೆ ಇಂಟರ್ವ್ಯೂ ಕ್ಯಾನ್ಸಲ್ ಆಗಿದೆ. ಸೊ ಆ ಥರ ಅದು ಪರ್ಮನೆಂಟ್ ಅಲ್ಲ, ಅದು ಆ್ಯಕ್ಚುಲಿ ಟ್ರಾಮಾ ಕೇರ್ಗೆ ಕಾಂಟ್ರಾಕ್ಟಲ್ಲಿ ತೊಗೊಳ್ತಾರೆ. ಇದರಲ್ಲಿ ಯಾವುದು ಥರ ಗೊಂದಲ ಇಲ್ಲ. ಏನೇನು ಇದೆ? ಸ್ಟಾಫ್ ನರ್ಸ್ ಇದೆ, ಲ್ಯಾಬ್ ಟೆಕ್ನಿಷಿಯನ್ ಇದೆ, ಮಲ್ಟಿ ಟಾಸ್ಕ್ ವರ್ಕರ್ ಇದೆ, ಗುರುಗಿಡಿ ಥರ ಮಲ್ಟಿ ಟಾಸ್ಕ್ ವರ್ಕರ್ ಇರುತ್ತೆ, ಆ್ಯಂಡ್ ಮತ್ತು ಸ್ಟಾಫ್ ನರ್ಸ್ ಇದೆ ಅಷ್ಟೇ. ಸೊ ಇದರಲ್ಲಿ ಏನು ಗೊಂದಲ ಇಲ್ಲ. ಸೊ ಯಾರಿಗೂ ಅಲ್ಲ, ಪರ್ಮನೆಂಟ್ ಅಲ್ಲ, ಇದು ಕಾಂಟ್ರಾಕ್ಟ್ ಬೇಸಿಸ್. ಸೊ ಅದು ಕಾಂಟ್ರಾಕ್ಟಿಂಗ್ ನಡೀತೆ, ಅದು ರಿನ್ಯೂ ಆಗ್ತಾ ಇರುತ್ತೆ ಕಾಂಟ್ರಾಕ್ಟ್. ಅದು ಗೌರ್ಮೆಂಟ್ ಪ್ಲಸ್ ಕಮಿಟಿಗೆ ಬಿಟ್ಟಿರೋದು. ಸೊ ಆ ಥರ ಇದರಲ್ಲಿ ಯಾವುದು ಗೊಂದಲ ಇಲ್ಲ. ಪರ್ಮನೆಂಟ್ ಆಮೇಲೆ ಆಗ್ಬಹುದು ಅಂದ್ರೆ ಗೊತ್ತಿಲ್ಲ, ಬಟ್ ಇವಾಗ ಸದ್ಯಕ್ಕೆ ಇವಾಗ ಕಾಂಟ್ರಾಕ್ಟ್ ಬೇಸಿಸ್ ತಗೊಂಡಿದ್ದಾರೆ. ಸೊ ಅದರಲ್ಲಿ ದಯವಿಟ್ಟು ನೀವು ಹೇಳ್ಬೇಕಾದ್ರೆ ಯಾರಿಗೂ ಇದರಲ್ಲಿ ದುಡ್ಡು ಕೊಡೋಂಗಿಲ್ಲ ಯಾರಿಗೂ, ಸರಿನಾ? ಅದು ಮೆರಿಟ್ ಬೇಸಿಸ್ ಮೇಲೆ ಆಗುತ್ತೆ, ಅದು ಸರಿನಾ? ಇದು ಒಂದು ಬಡವರಿಗೆ ಅನುಕೂಲ ಆಗಿ ಯಾರು ಮೆರಿಟ್ ಅದ ಅಷ್ಟೇ. ಇವಾಗ ನಾನು ಯಾರಾದ್ರೂ ಪೊಲಿಟಿಷಿಯನ್ ಮಗ ಇದ್ರು ನಾನು ನನಗೆ ಆದ್ಯತೆ ಇಲ್ಲ. ನಾನು ಮೆರಿಟಲ್ಲಿ ಬಂದಿದ್ದೀನಿ, ಆಯ್ತಾ? ಮೆರಿಟಲ್ಲೇ ಇರಬೇಕು ಅಷ್ಟೇ. ಸೊ ಈ ಥರ ತಪ್ಪು ಸುದ್ದಿ ಜನ ಯಾರು ಅಂಟ್ಬಂದಾರೆ, ಅದು ತಪ್ಪು, ಸರಿನಾ? ಓಕೆ.